ಎರಡು ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾದ ಮುಖ್ಯಮಂತ್ರಿಯಾಗಿ ಸವಾಗ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ ಅದರಂತೆ ಕುರ್ಚಿ ಮತಕ್ಷೇತ್ರದ ತಮ್ಮನ್ನವರ ಸಾಯಬರನ್ನು ಅದರಂತೆ ನಮ್ಮ ಸುರೇಶ್ ಭೈರೇಗೌಡ ಸರ್ ಯುವೋಸರ್님 ಶಾಸಕರರನ್ನು ಅವರನ್ನು ಸಹ ಪರವಸದ ಮೇಲೆ ಇರಿಸುವಂತಹ ಮಾರ್ಧೆಯಂತಹ ಅವಕಾಶವನ್ನು ಕೊಡುವಂತಹ ನಿಮ್ಮಲ್ಲಿ ಕೇಳಕನೀಯ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಮ್ಮ जनते ಪರವಾಗಿ ಹೇಳ್ತಾ ಇದ್ದೀನಿ ಅಲ್ಲದೆ ಕೋರುತ್ತೇನೆ ಅದರಂತೆ ನಾಯಕರಾದ ಉತ್ತಮ್ ಪಾಟೀಲ್ ನಿಪ್ಪಾನಿ ಮುಖಂಡರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ನಮಸ್ಕಾರ ಇವತ್ತಿನ ದಿವಸ ಈ ಪ್ರಚಾರ ಸಭೆಯಲ್ಲಿ ಆಗಮಿಸಿದಂತ ವಿಷಯಗಳು ಮಾಡಿದ್ದಾದ್ರೆ ನಮ್ಗೆ ರೈತರಿಗೆ ಕರೆಂತ ಪೂರ್ತಿ ನಾವು ಸಾಧ್ಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಸಿ ಇವತ್ತು ಬಹಳ ಇರೋ ಮಾತಾಡಬೇಕು ರಾಜ್ಯವನ್ನು ಹಾಕಲಾಗಿ ಇವರು ಮಾತನಾಡಬೇಕಂತೇಳಿ ಅವರಲ್ಲಿ ವಿನಂತಿಸ್ತೇನೆ ಧನ್ಯವಾದಗಳು ಇನ್ನು ನಮ್ಮ ನೆಲೆದಂತ ಎಲ್ಲ ಮತದಾರ ಬಂಧುಗಳೇ ನಾವು ಇವತ್ತು ತೆಗೆಯತ್ವ ಪತ್ರ ಬಂದಿರಲಿ ಮತವನ್ನು ಕೇಳ್ತಾ ಇಲ್ಲ ನಾವು ಸ್ವತಂತ್ರ ಸಿಕ್ಕು ಎಪ್ಪತ್ತೇಳು ವರ್ಷದಲ್ಲಿ ಕೆ ಅವರಿವರ ಅವರಿವರೇ ಸಮಯದ ಅಭಾವ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ನಮ್ಮ ಮಂತ್ರಿ ಮಹೋದಯರೇ ಒಂದು ಒಂದು ಮಾತನ್ನ ಕೇಳ್ತಾರೆ ನೋಡವ ಯಾವಾಗ ಸಂದರ್ಭದಲ್ಲಿ ನಿಮ್ಮ ಊರಿಗೆ ಬಿಜೆಪಿ ಅವರು ಬರ್ತಾರಲ್ಲ ಅವಾಗ ಕೇಳಬೇಕು ಅಲ್ಲ ಹತ್ತು ವರ್ಷದಲ್ಲಿ ಎಷ್ಟು ಇಂಡಸ್ಟ್ರಿಯಲ್ ನಿಲ್ಲಿಸಿದ್ರಿ ಎಷ್ಟು ಯೋಜ ನೀರಾವರಿ ಯೋಜನೆಗಳನ್ನು ಮಾಡ್ರಿ ಎಷ್ಟು ಡ್ಯಾಮ್ ಗಳನ್ನು ಕಟ್ಟ್ರಿ ಎಷ್ಟು ರೈಲ್ವೆ ನಿಲ್ದಾಣಗಳನ್ನು ಕಟ್ಟ್ರಿ ಶಿಕ್ಷಣದಿಂದ ಬಹಳ ವಂಚಿತ ನಮ್ಮಲ್ಲಿ ಪೊಲಿಟಿಕಲ್ ಕಾಲೇಜ್ಗಳು ಮತ್ತು ಮೆಡಿಕಲ್ ಕಾಲೇಜ್ಗಳನ್ನು ನೀವು ಹಂತ ಹಂತವಾಗಿ ಕೊಟ್ಟಿದ್ದಾರೆ ನಮ್ಮ ಜನ ಶಿಕ್ಷಣದಿಂದ ಸಹಕಾರ ಮಾಡಬೇಕಾಗಿದೆ ಸಹಾಯ ಮಾಡಬೇಕಾಗಿದೆ ಮತಗಳ ಮೂಲಕ ಆ ಹಿನ್ನೆಲೆಯಲ್ಲಿ ಇವತ್ತು ಉಗಾರದಲ್ಲಿ ಯೂನಿವರ್ಸಿಟಿಗಳು ಬೇಕಂತ ಅವರು ಹೇಳುವಂತ ಪ್ರಯತ್ನ ಮಾಡಿದ್ರೆ ನಂದು ಕೂಡ ಅದಕ್ಕೆ ಅಭಿಮತ ಇದೆ ಸಹಮತ ಇದೆ ನಮಗೆ ಬದುಕುವ ಬಂದ ತಮ್ಮನ್ನು ವಿನಿತಿ ಮಾಡ್ಕೊಳ್ಬೇಕು ನಮ್ಮ ಪಕ್ಷಕ್ಕೆ ಶಕ್ತಿ ಕೊಡಬೇಕಂತ ವಿನಂತಿ ಮಾಡ್ಕೊಳ್ಳಿ ನಾನು ಕೂಡ ಇವತ್ತು ವಿನಂತಿ ಮಾಡಿಕೊಳ್ಳಿ ಬಂದಿದ್ದೇನೆ ಕಾಂಗ್ರೆಸ್ ಪಕ್ಷ ಇವತ್ತು ಮತ ಕೇಳುದು ಅಭಿವೃದ್ಧಿ ಪಕ್ಷದ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂತ ಡಿ ಕೆ ಶಿವಕುಮಾರ್ ಅವರ ಲೋಕೋಪಯೋಗಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರೇ ನಗರಾಭಿವೃದ್ಧಿ ಸಚಿವರಾದಂಥ ಬೈರ್ತಿ ಸುರೇಶ್ ಅವರೇ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಲಕ್ಷ್ಮಣ್ ಸೌದಿ ಅವರೇ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ರಾಜು ಕಾಗಿಯವರೇ ಶಾಸಕರಾದಂಥ ಗಣೇಶ್ ಹುಕ್ಕೇರಿಯವರೇ ಮಹೇಂದ್ರ ತಮ್ಮಣ್ಣನವರವ್ರೆ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಲಕ್ಷ್ಮಣ್ ಚಿಂಗ್ಳೆಯವರೇ माजी शासकरा घाटकेव माजी मंत्री ए बी पाटीलव माजी शासकरा मोहन शाहव माजी मंत्री वीरकुमार पाटीलवर माजी शासकरा काका पाटीलवरे ಮಾಜಿ ಮಂತ್ರಿಗಳಾದಂಥ ಶಶಿಕಾಂತ್ ನಾಯ್ಕ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ ಬ್ಲ್ಯಾಕ್ ಸಮಿತಿಯ ಅಧ್ಯಕ್ಷರುಗಳೇ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳೇ ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಮಾಧ್ಯಮದ ಎಲ್ಲ ಗೆಳೆಯರೇ ಈಗಾಗಲೇ ಅನೇಕ ಜನ ನಮ್ಮ ಮುಖಂಡರುಗಳು निद्शी मान तारीख नडीत चिकोडी लोकसभा क्षेत्र बघे अनेक विचार प्रस्तापमा लोकसभा चुनाण ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಭಾಳ ಮಹತ್ವದ ಚುನಾವಣೆ ಅಂತೇಳಿ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂತಂದರೆ ಮುಂದಿನ ಐದು ವರ್ಷ ಮುಂದಿನ ಚುನಾವಣೆವರೆಗೆ ಯಾವ ಪಕ್ಷ ಅಧಿಕಾರದಲ್ಲಿ ಇರಬೇಕು ಯಾವ ಪಕ್ಷ ಅಧಿಕಾರದಲ್ಲಿದ್ದರೆ ಈ ದೇಶದ ಬಡವರು ರೈತರು ಮಹಿಳೆಯರು ಅಲ್ಪಸಂಖ್ಯಾತರು ಹಿಂದುಳಿದವರು ಇವ್ರ ಬಗ್ಗೆ ಗಮನ ಕೊಡ್ತಾರೆ ಇವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ತಾರೆ ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂದರೆ ನಮ್ಮ ಸಂವಿಧಾನದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದೆ ಉಳಿದಿದ್ದಾರೆ ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ತರಬೇಕು ಬಸವಾದಿ ಶರಣರು ಹೇಳಿದಂಥ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಸಮಾನ ಅವಕಾಶ ಸಿಕ್ಕಬೇಕು ಈ ದೇಶದ ನೂರ ನಲವತ್ತು ಕೋಟಿ ಭಾರತೀಯರು ನೂರ ನಲವತ್ತು ಕೋಟಿ ಭಾರತೀಯರು ಅವರು ಯಾವುದೇ ಜಾತಿ ಷೇರಿರಲಿ ಯಾವುದೇ ಧರ್ಮಕ್ಕೆ ಷೇರಿರಲಿ ಎಲ್ಲರಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ಕೊಡಬೇಕು ಆಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ ಆದರೆ ದುರ್ದೈವ ಈ ದೇಶದ ಪ್ರಧಾನಮಂತ್ರಿಗಳು ಕೋಮುವಾದದ ಸಿದ್ಧಾಂತವನ್ನು ಎಲ್ಲ ಕಡೆ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಕೋಮುವಾದದ ಸಿದ್ಧಾಂತವನ್ನು ಎಲ್ಲ ಕಡೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಮುಸಲ್ಮಾನರು ತಾಳಿ ಬಳೆ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರಲ್ಲ ಇವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ಅಗೌರವವನ್ನು ತರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾಗ್ತದೆ ಮತ್ತು ನರೇಂದ್ರ ಮೋದಿಯವರು ಅನೇಕ ಸುಳ್ಳುಗಳನ್ನು ಈ ದೇಶದಲ್ಲಿ ಮಾರುಕಟ್ಟೆ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ಬೆಳಗಾವಿ ಬಂದಿದ್ದರು ಬೆಳಗಾವಿಗೆ ಬಂದಿದ್ದರು ಬೆಳಗಾವಿನಲ್ಲಿ ಹೇಳಿದ್ದಾರೆ ಶಿವಾಜಿ ಮಹಾರಾಜರಿಗೆ ಕಿತ್ತೂರಾಣಿ ಚೆನ್ನಮ್ಮನಿಗೆ ಕಾಂಗ್ರೆಸ್ನವರು ಅವಮಾನ ಮಾಡಿದರು ಇದು ಅತ್ಯಂತ ಕೆಟ್ಟ ಸುಳ್ಳು ಅಲ್ಲ ನಾವು ಶಿವಾಜಿ ಮಹಾರಾಜರಿಗೆ ಯಾವಾಗ ಅವಮಾನ ಮಾಡಿದ್ದೀವಿ ಕಾಂಗ್ರೆಸ್ ಪಾರ್ಟಿ ಏನಪ್ಪ ಕಾಕ ಪಾರ್ಟಿ ಯಾವತ್ತೂ ಮಾಡಿಲ್ಲ ಕಿತ್ತೂರಾಣಿ ಚೆನ್ನಮ್ಮನಿಗೆ ಯಾವಾಗ ಅವಮಾನ ಮಾಡಿದ್ದೀವಿ ಯಾವತ್ತೂ ಮಾಡಿಲ್ಲ ಈ ಸುಳ್ಳುಗಳು ಇವರು ಪ್ರಧಾನಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳಬಹುದ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಸತ್ಯ ಏನು ಅಂತಂದರೆ ಕಿತ್ತುರಾಣಿ ಚೆನ್ನಮ್ಮನವರ ಜಯಂತಿಯನ್ನು ಆಚರಣೆ ಮಾಡಿದವರು ಸಿದ್ದರಾಮಯ್ಯನ ಸರ್ಕಾರ ಅಂತಕ್ಕಂಥದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಯಡಿಯೂರಪ್ಪ ಮಾಡಲಿಲ್ಲ ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ ಕಿತ್ತುರಾಣಿ ಚೆನ್ನಮ್ಮನವರ ಜಯಂತೋತ್ಸವವನ್ನು ಮಾಡಿದವರು ನಾನು ಸಂಗಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಸ್ಮಾರಕವನ್ನು ಮಾಡಿದವರು ನಾನು ಯಾವಾಗ ಮಾಡಿದ್ದಾರೆ ಅವರು ಬಿ ಜೆ ಪಿ ಅವರು ಯಾವತ್ತಾರು ಮಾಡಿದಾರ ಯಾವತ್ತೂ ಮಾಡಿಲ್ಲ ಈ ನರೇಂದ್ರ ಮೋದಿಯವರು ಇಲ್ಲಿ ಬಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಸುಳ್ಳೇಳ್ತಾರಲ್ಲ ನಾಚಿ ಆಗಲು ಇವರಿಗೆ ಅಂತೇಳಿ ಪ್ರಶ್ನೆಯನ್ನು ಮಾಡ್ತದೆ ಮಾನ ಮರ್ಯಾದೆ ಏನೂ ಇಲ್ಲ ಇನ್ನೂ ಒಂದು ದೊಡ್ಡ ಸುಳ್ಳನ್ನು ಹೇಳಿದ್ದಾರೆ ಅದೇನಪ್ಪ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದವರಿಗೆ ಕೊಡ್ತಿದ್ದಂಥ ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಟ್ಬಿಡ್ತಾ ಇದ್ದಾರೆ ಎಂಥ ಹಸಿ ಸುಳ್ಳು ಇದು ಅಪ್ಪಟ ಸುಳ್ಳು ಇದು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಅದಕ್ಕಿಂತ ತೊಂಬತ್ಮೂರನೇ ಇಶುವಿನಲ್ಲಿ ಚಿನ್ನಪ್ಪರೆಡ್ಡಿ ವರದಿಯ ಶಿಫಾರಸಿನ ಮೇಲೆ ಅಂದು ಮುಖ್ಯಮಂತ್ರಿ ಆಗಿದ್ದಂಥ ಮೊಯ್ಲಿಯವರು ಅವರ ಶಿಫಾರಸಿನ ಮೇಲೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದರು ತೊಂಬತ್ನಾಲ್ಕರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ ನಾನು ಹಣಕಾಸಿನ ಮಂತ್ರಿ ಆಗಿರುವಾಗ ಅವತ್ತು ಆದೇಶ ಆಯಿತು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತೇಳಿ ಮೂವತ್ತು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಮುಸಲ್ಮಾನರಿಗೆ ಮೀಸಲಾತಿ ಇದೆ ಎರಡು ಸಾವಿರದ ಎಂಟರಿಂದ ಹದಿಮೂರರವರೆಗೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರಲ್ಲ ಅವ್ರ ಕಾಲದಲ್ಲೂ ಕೂಡ ಇತ್ತು ಮೀಸಲಾತಿ ಬಸವರಾಜ್ ಬೊಮ್ಮಾಯಿ ಅದನ್ನು ರದ್ದು ಮಾಡಿದ್ರು ಯಾಕಂತಂದರೆ ಲಿಂಗಾಯತ ಜನಾಂಗದವರು ಮತ್ತು ಒಕ್ಕಲಿಂಗ ಜನಾಂಗದವರು ನಮಗೆ ಹೆಚ್ಚು ಮೀಸಲಾತಿಯನ್ನು ಮಾಡಿ ಅಂತೇಳಿ ಹೋರಾಟ ಮಾಡಿದಾಗ ಇದನ್ನು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಡ್ತಿದ್ದದನ್ನು ಕಿತ್ತು ಲಿಂಗಾಯತರಿಗೆ ಒಕ್ಕಲರಿಗೆ ಹಂಚಿಕೆಯನ್ನು ಮಾಡಿದ್ರು ಹಂಚಿಕೆಯನ್ನು ಮಾಡಿದ್ರು ಇದ್ರ ಮೇಲೆ ಮುಸ್ಲಿಂ ಲೀಡರ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಈ ಆರ್ಡರ್ಸನ್ನು ಚಾಲೆಂಜ್ ಮಾಡಿದ್ರು ಈ ಆರ್ಡರ್ಸನ್ನು ಚಾಲೆಂಜ್ ಮಾಡಿದ್ರು ಚಾಲೆಂಜ್ ಮಾಡಿದ ಮೇಲೆ ಬಸವರಾಜ್ ಬೊಮ್ಮಾಯಿ ಅವರ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅಫಿಡವಿಟನ್ನು ಹಾಕಿ ನಾವು ಯಥಾಸ್ಥಿತಿ ಮುಂದುವರಿತೇವೆ ಅಂತೇಳಿ ಮುಚ್ಚಳಿಕೆ ಬರ್ಕೊಟ್ಟವರು ಬಸವರಾಜ್ ಬೊಮ್ಮಾಯಿ ಗೊತ್ತಿದ ಗೊತ್ತಿದೆಯಾ ಅವರ ಬಸವರಾಜ್ ಬೊಮ್ಮಾಯ್ ಮೂವತ್ತು ವರ್ಷಗಳಿಂದ ಜಾರಿ ಜೊತೆಗೆ ಇದ್ರ ಜೊತೆಗೆ ಎರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಮತ್ತು ಮುನ್ಸಿಪಾಲ್ಟಿ ನಗರ ಪಾಲಿಕೆ ನಗರಸಭೆ ಇಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿತು ಯಾಕಂದರೆ ರಾಜೀವ್ ಗಾಂಧಿಯವರು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನು ಮಾಡಿ ಮಹಿಳೆಯರಿಗೆ ಮೀಸಲಾತಿ ಹಿಂದುಳಿದವರಿಗೆ ಮೀಸಲಾತಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ತೀರ್ಮಾನ ಆಯಿತು ಅದು ದೇವೇಗೌಡರ ಕಾಲ್ ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ ಆದೇಶ ಆಯಿತು ಈ ಆದೇಶವನ್ನು ಪ್ರಶ್ನೆ ಮಾಡಿ ಈ ಆದೇಶವನ್ನು ಪ್ರಶ್ನೆ ಮಾಡಿ ಬಿ ಜೆ ಪಿಯ ಯ ರಾಮ ಜೋಯಿಶ್ರವರು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದರು ಅವರೇ ಸ್ವತಃ ಆರ್ಗ್ಯುಮೆಂಟ್ ಮಾಡಿದ್ರು ಬಿ ಸಿ ಎಂ ಎ ಬಿ ಸಿ ಎಂ ಬಿ ಅಂತ ಇತ್ತು ಬಿ ಸಿ ಎಂ ಎನಲ್ಲಿ ಹಿಂದುಳಿದ ಜಾತಿಯವರು ಮುಸಲ್ಮಾನ ಇದ್ದರು ಬಿ ಸಿ ಎಂ ಬಿನಲ್ಲಿ ಲಿಂಗಾಯತರು ವಕ್ರೀರು ಇದ್ದರು ಇನ್ನೂ ಬೇರೆ ಬೇರೆ ಜಾತಿಯವರೆಲ್ಲ ಇದ್ದರು ಇದನ್ನ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಜೋಯಿಸ್ರು ಯಾರು ಗೊತ್ತಾಯ್ ರಾಮ ಜೋಯಿಸ್ರು ಅಂದು ಬಿ ಜೆ ಪಿಯ ರಾಜ್ಯ ಉಪಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷ ಬಿ ಜೆ ಪಿಯ ಎಮ್ ಎಲ್ ಸಿ ಅವರು ಚಾಲೆಂಜ್ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಆ ಚಾಲೆಂಜ್ ಮಾಡಿದಾಗ ಸುಪ್ರೀಂ ಕೋರ್ಟ್ನವರು ಹೇಳಿದ್ರು ಇದು ಸಂವಿಧಾನ ಬಾಹಿರ ಅಲ್ಲ ಸಂವಿಧಾನ ಬಾಹಿರ ಅಲ್ಲ ಅವರು ಹಿಂದುಳಿದವರು ಮಹಿಳೆಯರು ಮೀಸಲಾತಿಗೆ ಅರ್ಹರು ಅಲ್ಪಸಂಖ್ಯಾತರು ಮೀಸಲಾತಿಗೆ ಅರ್ಹರು ಅಂತೇಳಿ ಇವರ ಅರ್ಜಿಯನ್ನು ವಜಾ ಮಾಡಿದ್ರು ಇವರ ಅರ್ಜಿಯನ್ನು ವಜಾ ಮಾಡಿದ್ರು ಸಂವಿಧಾನ ಬಾಹಿರ ಆಗಿದ್ರೆ ಇವರ ಅರ್ಜಿಯನ್ನು ಮಾನ್ಯ ಮಾಡ್ತಾ ಇದ್ರಲ್ವಾ ಮಾನ್ಯ ಮಾಡ್ತಾ ಇದ್ರಲ್ಲ ಇವರು ಮೀಸಲಾತಿಗೆ ಯಾವತ್ತಾರು ಭದ್ರಾಗಿದ್ದಾರ ಭಾರತೀಯ ಜನತಾ ಪಕ್ಷದರು ಯಾವತ್ತಾರು ಕೂಡ ಮೀಸಲಾತಿಯನ್ನು ಬೆಂಬಲಿಸಿದಾರ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡಿದಾರ ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ಶಾಲಾ ಮಕ್ಕಳನ್ನ ಎತ್ ಕಟ್ಟಿ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಪ್ರೇರಣೆ ಮಾಡಿದವರು ಇದೇ ಬಿಜೆಪಿಯವರು ಇದೇ ಬಿಜೆಪಿಯವರು ರಥಯಾತ್ರೆ ಹೊರಟವರು ಇದೇ ಬಿ ಜೆ ಪಿಯವರು ಐ ಎಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಾಗ ಅದನ್ನು ವಿರೋಧ ಮಾಡಿದವರು ಇದೇ ಬಿಜೆಪಿಯವರು ಇದೇ ಬಿಜೆಪಿಯವರು ಜಿಲ್ಲಾ ಪಂಚಾಯತಿನಲ್ಲಿ ತಾಲೂಕ್ ಪಂಚಾಯತಿನಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಕೊಟ್ಟಾಗ ವಿರೋಧ ಮಾಡಿದವರು ಇದೇ ಬಿಜೆಪಿಯವರು ಮೀಸಲಾತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಇವತ್ತು ನರೇಂದ್ರ ಮೋದಿಯವರೇ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರಿಗೆ ಹಿಂದುಳಿದವರಿಗೆ ಕೊಡ್ತಿದ್ದಂಥ ಮೀಸಲಾತಿಯನ್ನ ಕಿತ್ತು ಕಿತ್ತು ಮುಸಲ್ಮಾನರಿಗೆ ಕೊಟ್ಟಿದ್ದೀರಿ ಅಂತ ಹೇಳ್ತಿರಲ್ಲ ಇದಕ್ಕಿಂತ ನಾಚಿಗೇಡ್ನ ಪ್ರಸಂಗ ಇನ್ನೊಂದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಸುಳ್ಳು ಹೇಳಬೇಕಾದ್ರು ಕೂಡ ಒಂದು ಇತಿಮಿತಿ ಇರಬೇಕಾಗ್ತದೆ ಇತಿಮಿತಿ ಇರಬೇಕಾಗ್ತದೆ ನರೇಂದ್ರ ಮೋದಿಯವರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದಾರೆ ಈ ಹತ್ತು ವರ್ಷಗಳಲ್ಲಿ ಏನು ಸಾಧನೆ ಮಾಡಿದ್ದೀವಿ ಅಂತ ಈ ದೇಶದ ಮುಂದೆ ಜನರ ಮುಂದೆ ಇಡಬೇಕು ಏನು ಸಾಧನೆ ಮಾಡಿದ್ದೀವಿ ಅಂತ ಹೇಳಬೇಕು ಹತ್ತು ವರ್ಷಗಳಲ್ಲಿ ಏನು ಹೇಳಿದ್ರು ಏನು ಮಾಡಿದ್ದಾರೆ ಅದನ್ನು ಇಡಬೇಕ ಬೇಡ ಅದನ್ನು ಬಿಟ್ಟು ಧರ್ಮದ ವಿಚಾರ ಜಾತಿ ವಿಚಾರ ಮುಸಲ್ಮಾನರ ವಿಚಾರ ತಾಳಿ ವಿಚಾರ ಬಳೆ ವಿಚಾರ ಇದನ್ನು ಪ್ರಸ್ತಾಪ ಮಾಡ್ತಾ ಇರಲ್ಲ ನರೇಂದ್ರ ಮೋದಿ ಅವರೇ ನಿಮಗೆ ನಿಮಗೆ ನಾಚಿಕೆ ಆಗಲ್ಲ ನೀವು ಏನು ಹೇಳಿದ್ರಿ ಅದು ವಿದೇಶದಲ್ಲಿ ಕಪ್ಪು ಹಣ ಇದೆ ಕಪ್ಪು ಹಣ ಇದೆ ಆ ಕಪ್ಪು ಹಣ ತಗೊಬಂದು ಎಲ್ಲರ ಅಕೌಂಟಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಅವರ ಅಕೌಂಟಿಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಕೊಟ್ರ ಹತ್ತು ವರ್ಷ ಆಯ್ತಲ್ಲ ನರೇಂದ್ರ ಮೋದಿಜಿ ನಿಮ್ಗೇನಾದ್ರು ಬಂದಿದೆಯಾ ಹದಿನೈದು ರೂಪಾಯಿ ಆದರೂ ಬಂದಿದೆಯಾ ಬಂದಿದೆಯಾ ಬಂದಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇನೆ ಈ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೇನೆ ಮಾಡಿದ್ರ ಮಾಡಿದ್ರ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ನರೇಂದ್ರ ಮೋದಿಜಿ ನೀವು ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ರ ಆ ಯುವಕ ಯುವತಿಯರು ನಿರುದ್ಯೋಗ ಯುವಕ ಯುವತಿಯರು ಅವರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮರಕ್ಕೆ ಹೋಗಿ ಬೋಂಡ ಮಾಡಕ್ಕೋಗಿ ಬೋಂಡ ಹೋಗಿ ಅಂತ ಹೇಳ್ತಿರಲ್ಲ ನಿಮಗೆ ನಾಚಿ ಆಗಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಬೇಕಾಗ್ತದೆ ಇದು ಅತ್ಯಂತ ಬೇಜವಾಬ್ದಾರಿ ಮಾತುಗಳಲ್ಲ ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರೋದು ಅವರ ಕರ್ತವ್ಯ ಕರ್ತವ್ಯ ಆದರೆ ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಕೂಡ ಹತ್ತು ವರ್ಷಗಳಲ್ಲಿ ಸೃಷ್ಟಿ ಮಾಡಲಿಲ್ಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಇವತ್ತು ರೈತರು ಮಾಡ್ತಕ್ಕಂಥ ವ್ಯವಸಾಯಕ್ಕೆ ಎರಡು ಪಟ್ಟು ಮೂರು ಪಟ್ಟು ಖರ್ಚಾಯ್ತೇ ಜಾಸ್ತಿ ಆಯ್ತೆ ಹೊರತು ರೈತರ ಆದಾಯ ದುಪ್ಪಟ್ಟಾಗಲಿಲ್ಲ ನಿಮ್ಮ ಆದಾಯ ದುಪ್ಪಟ್ಟಾಯ್ತಾ ಆಯ್ತಾ ನಿಮ್ಮ ಆದಾಯ ದುಪ್ಪಟ್ಟಾಗಿದೆಯಾ ಆಗಿಲ್ಲ ದುಪ್ಪಟ್ಟಾಗಿಲ್ಲ ರೈತರು ಕೆಲವು ತಿಂಗಳುಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ರೈತರ ಸಾಲ ಮನ್ನಾ ಮಾಡಿ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ ಎಂ ಎಸ್ ಪಿಗೆ ಕಾನೂನು ತಕ್ಕ ಮರಿ ಅಂತೇಳಿ ಇವತ್ತಿನವರಿಗೆ ನರೇಂದ್ರ ಮೋದಿ ಅವ್ರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತಿನವರಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನರೇಂದ್ರ ಮೋದಿ ಅವರಿಗೆ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ ನಿಮಗೆ ಅಕ್ಕಿ ಗೋಧಿ ಜೋಳ ಎಲ್ಲವೂ ಕೂಡ ಚೀಪ ಸಿಗಬೇಕು ಅಡುಗೆ ಎಣ್ಣೆ ಚೀಪ ಸಿಗಬೇಕು ಪೆಟ್ರೋಲ್ ಚೀಪ ಸಿಗಬೇಕು ಡೀಸೆಲ್ ಚೀಪಾಗಿ ಸಿಗಬೇಕು ಗ್ಯಾಸ್ ಚೀಪ ಸಿಗಬೇಕು ಇವೆಲ್ಲ ಹೇಳಿದವರು ನರೇಂದ್ರ ಮೋದಿಯವರು ಅಚ್ಚೇದಿನ್ ಆಯೇಂಗ ಅಂತಂದ್ರೆ ಬಂತ ಬಂತ ಅಚ್ಚೇ ದಿನ ಬಂತ ನಿಮಗೆಲ್ಲ ಅಚ್ಚೇ ದಿನ ಬಂತ ನಿಮ್ಗೆ ಬರಲಿಲ್ಲ ಅವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಹೇಳಿದಾಗ ಒಂದು ಲೀಟರ್ ಡೀಸೆಲ್ ಬೆಲೆ ನಲವತ್ತೆಂಟು ರೂಪಾಯಿ ಇವತ್ತು ತೊಂಬತ್ತೈದು ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಅವತ್ತು ಎಪ್ಪತ್ತು ರೂಪಾಯಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ನೂರ ಐದು ರೂಪಾಯಿ ಒಂದು ಸಿಲಿಂಡರ್ ಗ್ಯಾಸ್ ಬೆಲೆ ಸಿಲಿಂಡರ್ ಬೆಲೆ ಅವತ್ತು ನಾನ್ನೂರ ಹದಿನಾಲ್ಕು ರೂಪಾಯಿ ಇವತ್ತು ಒಂಬೈನೂರ ಐವತ್ತು ರೂಪಾಯಿ ನರೇಂದ್ರ ಮೋದಿಜಿ ಬೆಲೆ ಇಳಿಸ್ತೀವಿ ಅಂತಂದ್ರೆ ಎಲ್ಲರೂ ಇಳಿಸಿದ್ರಿ ಎಲ್ಲರೂ ಇಳಿಸಿದ್ರಿ ಬಡವರ ಜೀವನವನ್ನು ಹಸಲು ಮಾಡ್ತೀವಿ ಅಂತ ಹೇಳಿದ್ರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಿಮ್ಮ ಕೈನಲ್ಲಿ ಸುಳ್ಳು ಹೇಳ್ತೀರಲ್ಲ ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೇನೆ ಡಾಲರ್ ಬೆಲೆಯನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರಿ ಅವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಡಾಲರ್ ಬೆಲೆ ಐವತ್ತೆಂಟು ರೂಪಾಯಿ ಇವತ್ತು ಎಂಬತ್ತ್ ಮೂರು ರೂಪಾಯಿ ಇವತ್ತು ಎಂಬತ್ಮೂರು ರೂಪಾಯಿ ಎಲ್ಲಿ ಕಡಿಮೆ ಮಾಡಿದ್ರಿ ನರೇಂದ್ರ ಮೋದಿಜಿ ನೀವು ಹೇಳದಂತ ಒಂದು ಭರವಸೆಯನ್ನಾದರೂ ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಿದೆಯಾ ಇದು ಒಂದು ಭಾಗ ಇಪ್ಪತ್ತೈದು ಜನ ಬಿ ಜೆ ಪಿಯಿಂದ ಲೋಕಸಭೆಗೆ ಗೆದ್ದೋದ್ರು ಒಬ್ಬರಾದರೂ ಕೂಡ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಿದ್ರ ಬಾಯಿ ಬಿಟ್ರ ಈ ಜೊಲ್ಲೆ ಯಾವತ್ತಾರು ಮಾತಾಡಿದಾರ ಯಾವತ್ತಾರು ಲೋಕಸಭೆಯಲ್ಲಿ ಮಾತಾಡಿದ್ರ ಕರ್ನಾಟಕ ಬಗ್ಗೆ ಮಾತಾಡಿದರ ಬೆಳಗಾಂ ಬಗ್ಗೆ ಮಾತಾಡಿದರ ಚಿಕ್ಕೋಡಿ ಕ್ಷೇತ್ರದ ಬಗ್ಗೆ ಮಾತಾಡಿದರ ಯಾವತ್ತೂ ಕೂಡ ಮಾತಾಡಿಲ್ಲ ಮತ್ತೆ ಅವ್ರನ್ನ ಗೆಲ್ಲಿಸ್ತೀರಾ ಮತ್ತೆ ಗೆಲ್ಲಿಸಬಾರ್ದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಈ ಸಾರಿ ಗೆಲ್ಸ್ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ಕಾಂಗ್ರೆಸ್ನವರು ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾರೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ ಇದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಒಬ್ಬ ಎಂ ಪಿ ಬಾಯಿ ಬಿಡಲಿಲ್ಲ ಜೊಲ್ಲೆ ಅಂತೂ ಯಾವತ್ತೂ ಬಾಯಿ ಬಿಟ್ಟದ್ದು ನೋಡೇ ಇಲ್ಲ ನಾನು ಯಾವತ್ತಾರು ಬಾಯಿ ಬಿಟ್ಟಿದಾರಾ ಯಾವತ್ತೂ ಬಾಯಿ ಬಿಟ್ಟಿಲ್ಲ ನರೇಂದ್ರ ಮೋದಿಯವರು ಕೊಟ್ಟು ಭರವಸೆಗಳನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ ಕೋಮುವಾದದ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಇವತ್ತು ಯಾವ ಬೆಲೆ ಏರಿಕೆ ಬಗ್ಗೆ ಮಾತಾಡಬೇಕಾಗಿತ್ತು ನಿರುದ್ಯೋಗದ ಬಗ್ಗೆ ಮಾತಾಡಬೇಕಾಗಿತ್ತು ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗಿತ್ತು ಅದರ ಬಗ್ಗೆ ಯಾವತ್ತೂ ಕೂಡ ನರೇಂದ್ರ ಮೋದಿಯವರು ಮಾತಾಡಲ್ಲ ನಾವು ಅದಕ್ಕೋಸ್ಕರ ಬಡವರು ರೈತರು ಅವರ ಜೀವನ ಕಷ್ಟ ಆಗಿದೆ ಅಂಥೇಳಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮ್ಯಾನಿಫೆಸ್ಟೋವನ್ನು ಜನರ ಮುಂದೆ ಇಟ್ಟಿದ್ದು ಅದರ ಜೊತೆಗೆ ಐದು ಗ್ಯಾರಂಟಿಗಳನ್ನು ನಾನು ಮತ್ತು ಡಿ ಕೆ ಶಿವಕುಮಾರ್ ಸೈನ್ ಮಾಡಿ ಗ್ಯಾರಂಟಿ ಚೆಕ್ಗೆ ಸೈನ್ ಮಾಡಿ ಮನೆ ಮನೆಗೆ ಹಂಚಿಸ್ತಕ್ಕಂಥ ಕೆಲಸವನ್ನು ಮಾಡೋದು ಇವತ್ತು ನಾವು ಕೊಟ್ಟ ಮಾತು ನಡ್ಕೊಂಡಿದ್ದೀವೋ ಇಲ್ಲ ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ ಮಾಡಿದೀವೋ ಇಲ್ಲ ಶಕ್ತಿ ಯೋಜನೆ ನೀವೆಲ್ಲ ಫ್ರೀ ಆಗಿ ಬಸ್ನ ಇದ್ದೀರ ಇದ್ದೀರಾ ಇಲ್ಲವೇನ ಹಾ ಕೈ ಎತ್ತಿ ನೋಡೋಣ ಎಲ್ರಿಗೂ ಕೂಡ ಹೆಣ್ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹೆಣ್ಮಕ್ಳು ವಿದ್ಯಾರ್ಥಿಗಳಿಗೆ ಬಸ್ನಲ್ಲಿ ಫ್ರೀ ಪ್ರಯಾಣ ಫ್ರೀ ಪ್ರಯಾಣ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಪ್ರಕಾರ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಯಾರು ಬಿಲ್ ಕೊಡ್ಬೇಕು ಕರೆಂಟ್ ಬಿಲ್ ಕೊಡ್ಬೇಕಾಗಿಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ಐ ಐದು ಕೆ ಜಿ ಜೊತೆಗೆ ಇನ್ನ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು ಆದರೆ ಇನ್ನೈದು ಕೆಜಿ ಅಕ್ಕಿ ಕೊಡ್ಲಿಕ್ಕೆ ನರೇಂದ್ರ ಮೋದಿ ಅವರು ಕಲ್ಲಾಕ್ಬಿಟ್ರು ಕೊಡಲಿಕ್ಕೆ ಒಪ್ಪಲಿಲ್ಲ ನಾವು ದುಡ್ಡು ಕೊಡ್ತೀವ್ರಿ ಅಕ್ಕಿ ಕೊಡಿ ಅಂತಂದ್ರೆ ಕೊಡ್ಲಿಲ್ಲ ಅದಕ್ಕೋಸ್ಕರ ಅಕ್ಕಿ ಬದಲಿಗೆ ದುಡ್ಡನ್ನು ಕೊಡ್ತಕ್ಕಂಥದನ್ನು ಮಾಡ್ತಾ ಇದ್ದೀವಿ ಒಬ್ಬರಿಗೆ ಒಂದು ತಿಂಗಳಿಗೆ ಮೂವತ್ತ್ ರೂಪಾಯಿ ಒಂದು ಕೆ ಜಿಗೆ ಅಂತ ಹೇಳಿ ನೂರ ಎಪ್ಪತ್ತು ರೂಪಾಯಿ ಒಂದು ತಿಂಗಳಿಗೆ ಕೊಡ್ತಾ ಇದ್ದೀವಿ ಬರ್ತಾ ಇದೆಯಾ ಇಲ್ಲ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಇಲ್ಲ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಯುವ ನಿಧಿ ಕಾರ್ಯಕ್ರಮ ಯಾರು ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಪಾಸ್ ಮಾಡಿರ್ತಾರೆ ಆರು ತಿಂಗಳು ಕೆಲಸ ಸಿಕ್ಕಲ್ಲ ಅಂಥವರಿಗೆ ಒಂದು ತಿಂಗಳಿಗೆ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇವೆಲ್ಲನೂ ಕೂಡ ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಮಾಡಿದ್ದೇವೆ ನಾವು ಗ್ಯಾರಂಟಿ ಚೆಕ್ಕಿಗೆ ಸೈನ್ ಮಾಡಿದ್ವಲ್ಲ ಅವೆಲ್ಲ ಜಾರಿ ಇಲ್ಲ ಈಗ ಹೇಳಿ ನೀವು ಯಾರಿಗ ಆಶೀರ್ವಾದ ಮಾಡಬೇಕು ಬಿಜೆಪಿಗ ನಮಗ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ಗ ಮಾತಿಗೆ ಜೆ ಪಿಗ ಅಂತಕ್ಕಂಥದ್ದನ್ನು ಇವತ್ತು ಚರ್ಚೆ ಆಗ್ಬೇಕು ಅಲ್ಲ ಇಲ್ಲಿ ನಾವು ಜಾರಿ ಮಾಡಿದ ಮೇಲೆ ತೆಲಂಗಾಣದಲ್ಲಿ ಜಾರಿ ಮಾಡಿದ ಮೇಲೆ ಅಖಿಲ ಭಾರತ ಕಾಂಗ್ರೆಸ್ನವರು ಮಲ್ಲಿಕಾರ್ಜುನ ಖರ್ಗೆಯವರು ರಾಹುಲ್ ಗಾಂಧಿಯವರು ಅವರು ಕೂಡ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಅದರಲ್ಲಿ ಪ್ರಮುಖವಾಗಿ ಐದು ಗ್ಯಾರಂಟಿಗಳು ಈಗಾಗಲೇ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡದಂತೆ ಮಹಾಲಕ್ಷ್ಮಿ ಯೋಜನೆ ಮಹಾಲಕ್ಷ್ಮಿ ಯೋಜನೆ ಒಂದು ಬಡ ಕುಟುಂಬದ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ನಮ್ಮದು ಸೇರಿಸಿದ್ರೆ ವರ್ಷ ತಿಂಗಳಿಗೆ ಹತ್ತೂವರೆ ಸಾವಿರ ರೂಪಾಯಿ ವರ್ಷಕ್ಕೆ ನೂರ ಇಪ್ಪತ್ನಾಲ್ಕು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇದು ಬೇಕಾ ಬೇಡ ಬೇಕಾ ಬೇಡ